ಜನರು ನಗದನ್ನು ಬಳಸುವ ವಿಧಾನಕ್ಕೆ ಹೊಸ ರೂಪು ತಂದುಕೊಟ್ಟಿದ್ದು ಎಟಿಎಂ ಎಂಬ ಯಂತ್ರ. ಇತ್ತೀಚೆಗೆ ತನ್ನ 50ನೇ ಹುಟ್ಟುಹಬ್ಬವನ್ನು ಆಚರಿಸಿದೆ. 1967 ಜೂನ್ 27ರಂದು ಉತ್ತರ ಲಂಡನ್ನ ಎನ್ಫೀಲ್ಡ್ನಲ್ಲಿರುವ ಮಾರ್ಕ್ಲೆಸ್ ಬ್ಯಾಂಕ್ನಲ್ಲಿ ಎಟಿಎಂ ಆರಂಭವಾಗುತ್ತದೆ. ಜನಪ್ರಿಯ ಟಿವಿ ಹಾಸ್ಯ ಧಾರಾವಾಹಿಯ ರೆಗ್ ವಾರ್ನವರು ಎಟಿಎಂನಿಂದ ಹಣ ಪಡೆದ ಮೊದಲ ವ್ಯಕ್ತಿ. ವಿಶ್ವಾದ್ಯಂತ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಎಟಿಎಂಗಳಿವೆ. ಚೀನಾ ಭಾರತ ರಾಷ್ಟ್ರಗಳಲ್ಲಿ ಇದರ ವಿಸ್ತರಣೆ ಆಗುತ್ತಲೇ ಇದೆ. ಮುಂದಿನ 10 ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚಲಿದೆ. 2020 ವೇಳೆಗೆ ಭಾರತದಲ್ಲೂ ಡಿಜಿಟಲ್ ವ್ಯವಸ್ಥೆಯ ಜನಪ್ರಿಯಗೊಳ್ಳಲಿದೆ. 2015-16ಕ್ಕೆ ಹೋಲಿಸಿದರೆ 2017ರಲ್ಲಿ ಭಾರತದಲ್ಲಿ ಎಟಿಎಂನಲ್ಲಿ ನಗದು ಪಡೆಯುವ ಪ್ರಮಾಣ ಕಡಿಮೆಯಾಗಿದೆ ಎನ್ನುವುದು ನಿಜ. ನೋಟು ರದ್ದತಿ ನಂತರ ನಿಷ್ಕ್ರಿಯವಾಗಿದ್ದ ಜನ್ಧನ್ ಪಾವತಿಗಳು ಜೀವ ಪಡೆದುಕೊಂಡವು. ಭಾರತದಲ್ಲಿ ಲಕ್ಷಾಂತರ ಜನರು ಎಟಿಎಂ ಬಳಕೆಯಿಂದ ವಂಚಿತರಾಗಿದ್ದಾರೆ. ಭಾರತದ ಮಟ್ಟಿಗೆ ಹೇಳುವುದಾದರೆ ಎಟಿಎಂ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಇಲ್ಲಿ ಬ್ಯಾಂಕ್ನ ಕೌಂಟರ್ಗಳಲ್ಲಿ ಬಡವ ಶ್ರೀಮಂತ ಎಂಬ ಯಾವುದೇ ಭೇದ ಭಾವ ಇಲ್ಲಿ ಕಾಣಲು ಸಾಧ್ಯವಿಲ್ಲ. ಎಟಿಎಂ ಬಳಸುವಾಗ ಎಚ್ಚರವಿರಲಿ. ಜೆಟಿವಿ ನ್ಯೂಸ್ ಡೆಸ್ಕ್, ಸ್ನೇಹ.